ನನ್ನ ಡ್ಯಾನ್ಸ್ ಅನುಭವ ಹೇಳಬೇಕಂದ್ರೆ ಫಸ್ಟ್ ಫಸ್ಟು ನಾನು ಆ್ಯಕ್ಚುಲಿ ಜಿಮ್ನಾಸ್ಟಿಕ್ಸ್ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಮಿಲ್ಟ್ರಿಕ್ಸ್ ಹೇಳ್ಬೇಕಂತಿದ್ದೀನಿ. ನಾನು ಫಸ್ಟು ನಾನು ಫಸ್ಟ್ ಹೋದಾಗ ಅಲ್ಲಿ ನಾನು ತುಂಬ ಸಣ್ಣಕ್ಕಿದ್ದೆ, ನನ್ನ ಪರ್ಸ್ನಾಲಿಟಿ ಇರಲಿಲ್ಲ. ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರು. ಆಮೇಲೆ ಅವ್ರು ಏನು ಕೇಳಿದ್ರು ಅದನ್ನು ನನ್ನ ಪರ್ಸ್ನಾಲಿಟಿ ಎಲ್ಲ ಕರೆಕ್ಟಾಗಿ ಡೆವಲಪ್ ಮಾಡಿಕೊಂಡು ಹೋದಾಗ ಅದು ಟೈಮ್ ಆಗೋಗ್ಬಿಡಿತ್ತು, ಸೆಲೆಕ್ಟ್ ಇದು ಸೆಲೆಕ್ಷನ್ ಹೋಗೋದಿತ್ತು, ಅವಕಾಶ ಸಿಕ್ಕಿಲ್ಲ. ಸರಿ, ನೆಕ್ಸ್ಟ್ ಜಿಮ್ನಾಸ್ಟಿಕ್ಸಲ್ಲಿ ಒಲಿಂಪಿಕ್ಗೆ ಹೋಗ್ಬೇಕು ಅಂತ ನಾನು ಜಿಮ್ನಾಸ್ಟಿಕ್ ಚೆನ್ನಾಗಿ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಅವಕಾಶಗಳು ತುಂಬ ಸಿಕ್ಕಿಲ್ಲ ನನಗೆ, ಯಾಕಂದರೆ ಅದು ತುಂಬ ದೊಡ್ಡ ಲೆವೆಲಲ್ಲಿ ಇದಾಯಿತು. ಸೊ ನೆಕ್ಸ್ಟು ಹಂಗೆ ನನಗೆ ಆರ್ಕೆಸ್ಟ್ರಾದಲ್ಲಿ ಗಣೇಶ ಹಬ್ಬ ಎಲ್ಲ ಬಂದ, ಗಣೇಶ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ, ಎಲ್ಲರೂ ಬಂದೆ ಚೆನ್ನಾಗಿ ಮಾಡ್ತೆ ಚೆನ್ನಾಗಿ ಮಾಡ್ತೆ ಅಂತ ಹೇಳಿದಾಗ ಹಂಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ನಾನು ಇದು ಮಾಡ್ತಿದ್ದಾಗ ಆರ್ಕೆಸ್ಟ್ರಲ್ಲಿ ನಡೀಬೇಕು, ಅವತ್ತೇ ರಿಕ್ವೆಸ್ಟ್ ಮಾಡ್ಕೊಡ್ತಾಯಿದ್ದೆ, ನನಗೆ ಒಂದು ಸಲ ಅವಕಾಶ ಕೊಡಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತೆಲ್ಲ ಕೇಳ್ಕೊಂಡಾಗ ಮೋಹನ್ ಜಿಮ್ ಪೆಟ್ಸನ್ ಅವರು ಅವರೇ ಕರೆದು ಅವಕಾಶ ಕೊಟ್ಟರು ಡ್ಯಾನ್ಸ್ ಮಾಡಂತ. ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾಡಿದ್ಬಿಟ್ಟು ಅವರು ಚೆನ್ನಾಗಿ ಹೇಳ್ಬಿಡೋಗ್ಬಿಟ್ರು. ಮತ್ತೆ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಆರ್ಕೆಸ್ಟ್ರಲ್ಲಿ ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡು ಅವ್ರ ಅವಕಾಶ ಕೊಟ್ಟು ಆಮೇಲೆ ನಾನು ಡ್ಯಾನ್ಸ್ ಮಾಡಿ ಅಲ್ಲೊಂದು ಒಂದು ಟೀಮ್ ರೆಡಿ ಮಾಡಿಕೊಂಡು ನಾನು ಹೆಂಗೋ ಡ್ಯಾನ್ಸ್ ಕಲಿಬೇಕು ಅಂತ ನಾನು ಆಸೆ ಇತ್ತು. ನಂತರ ಅವಾಗ ಕಾಸು ಇರಲಿಲ್ಲ, ಒಂದು ಇನ್ಸ್ಟಿಟ್ಯೂಟಲ್ಲಿ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹತ್ರ ಇತ್ತು, ಅಲ್ಲಿ ಹೋಗಿ ಕೇಳಿದೆ ನಾನು ಎಷ್ಟೊಂದು 50 ರೂಪಾಯಿ ಫೀಸ್ ಅಂತ ಹೇಳಿದ್ರು. ಸೊ ಅಷ್ಟು ಅಮೌಂಟ್ ಕಾಸು ಇರಲಿಲ್ಲ ನನ್ನ ಹತ್ರ ಕೊಲ್ಲಕ್ಕೆ. ನಾನು ಬಂದು ರೋಡಲ್ಲಿ ನಿಜ ಹೇಳ್ಬೇಕಂದ್ರೆ ಪಾರ್ಕಲ್ಲಿ ಸ್ಟ್ರೀಟ್ ಲೈಟ್ ಮುಂದೆ ನಿಂತ್ಕೊಂಡು ಅಷಾಢ ಮುಂದೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅಷಾಢ ನೋಡ್ಕೊಂಡು ನಾನು ಮಾಡ್ತಾರೆ ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ಯಾವ ಸಿನಿಮಾ ನೋಡ್ಕೊಂಡ್ಬಿಟ್ರೆ, ಒಂದು ಸ್ಟೆಪ್ ನೋಡ್ಕೊಂಡ್ಬಿಟ್ರೆ ಅವ್ರು ಮಾಡಿದ್ರೆ ಆ ಒಂದು ಸ್ಟೆಪ್ನ ನಾನು 4 ಸ್ಟೆಪ್ ಕ್ರಿಯೇಟ್ ಮಾಡ್ತಾಯಿದ್ದೆ, ನಾನು ಈ ಥರ ಮಾಡೋದು ಆ ಥರ ಮಾಡೋದು ಅಂದ್ಬಿಟ್ಟು ಹಂಗೆ ಮಾಡಿ 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 ಒಂದು ಒಂದು ಒಳ್ಳೆ ಡ್ಯಾನ್ಸರ್ ಅಂತ ಹೆಸರು ತಗೊಂಡೆ ಆರ್ಕೆಸ್ಟ್ರಾದಲ್ಲೆಲ್ಲ. ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂತ ಹೇಳ್ಬಿಟ್ಟು ಕಾಂಪಿಟೇಷನ್ಸ್ ಎಲ್ಲ ಹೋಗ್ಬೇಕಂದ್ಬಿಟ್ಟು ಬೇರೆ ಬೇರೆ ಕಾಂಪಿಟೇಷನ್ಸ್ಗಳು, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ನೆಕ್ಸ್ಟ್ ಟಿ ವಿ ಚಾನಲ್ಸ್ ಅಂತ ಬಂದಾಗ ಅಲ್ಲೊಂದು ಚಾನಲಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾವು ಚೆನ್ನಾಗಿ ಮಾಡಿದ್ರೆ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಸೊ ಅವಾಗೇನಾಯ್ತು, ನಾವು ಏನಿಲ್ಲ ಆಗುತ್ತಲ್ಲ, ನಾವು ಬರೀ ಇಲ್ಲ ಇವ್ರಿಗೆ ಒಳ್ಳೆ ಪಾಠ ಕಲಿಸ್ಬೇಕಂದ್ರೆ ನಾವು ಇನ್ನೂ ದೊಡ್ಡದಾಗಿ ಕಾಂಪಿಟೇಷನ್ ಗೆಲ್ಬೇಕು ಅಂತ ಹೇಳ್ಬಿಟ್ಟು ನಾವು ಆವಾಗ ನಾನು ಚೆನ್ನೈ ಚೂಸ್ ಮಾಡಿ ಚೆನ್ನೈಗೆ ಹೋಗಿ ಅಲ್ಲಿ ಹೋಗಿ ಆಮೇಲೆ ಗೆಲ್ಬೇಕು ಅಂತ ಹೋಗಿ ಫಸ್ಟು ಅಲ್ಲಿ ಲೀಗ್ ಗ್ರೌಂಡ್ ಮಾಡಿದ್ರು, ಗೆದ್ಬಿಟ್ವಿ. ಗೆದ್ಬಿಟ್ಟು ಬಂದಾದ್ಮೇಲೆ ನೆಕ್ಸ್ಟ್ ಫೋನ್ ಬಂತು, ನೀವು ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಇರುತ್ತೆ, ಅದಕ್ಕೆ ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ಕ್ವಾರ್ಟರ್ ಫೈನಲ್ ಗೆದ್ವಿ, ಸೆಮಿಫೈನಲ್ ಗೆದ್ವಿ, ನೆಕ್ಸ್ಟ್ ಫೈನಲ್ನು ಗೆದ್ಬಿಟ್ವಿ. ಫೈನಲ್ ಗೆದ್ದಾದ್ಮೇಲೆ ಇನ್ನೊಂದು ಬರಬೇಕು ಅಂತ ಹೇಳಿದಾಗ ಗ್ರ್ಯಾಂಡ್ ಫೈನಲ್ ಇದೆ ಅಂತ ಅವಾಗ ಹೇಳಿದ್ರು. ಗ್ರ್ಯಾಂಡ್ ಫೈನಲ್ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಿಲ್ಲ, 25 ವರ್ಷ ಇಲ್ಲಿಂದ 25 ವರ್ಷ ಎಪಿಸೋಡ್ ಒಂದು ನಡೀತು, 25 ಎಪಿಸೋಡ್ ಮೇಲೆ ಒಬ್ರಿಗೆ ವಿನ್ ಫೈನಲ್ ವಿನ್ ಮಾಡಿದ್ರು, ಈ 49 ಎಪಿಸೋಡ್ ನೀವು ವಿನ್ ಮಾಡಿದ್ರ. ಸೊ ಲಾಸ್ಟಲ್ಲಿ 25ನೇ ಎಪಿಸೋಡಲ್ಲಿ ವಿನ್ನರ್ಸ್ ರನ್ನರ್ಸ್ ಅವರಿಗೆ ಮತ್ತೆ ಈಗ ವಿನ್ ಮಾಡಿರೋ ವಿನ್ನರ್ಸ್ ರನ್ನರ್ಸ್ಗೆ ಗ್ರ್ಯಾಂಡ್ ಫೈನಲ್ ಅಂತ ಬಿಡ್ತಾ ಇದ್ವಿ, ಅದರಲ್ಲಿ ಮಾಡಿ ಅಂತ ಹೇಳ್ಬಿಟ್ರು. ಇಲ್ಲ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್, ಅಂದ್ರೆ ಅವ್ರು ಆಲ್ರೆಡಿ ರೆಡಿ, ಅವರು ಆಲ್ರೆಡಿ ಅವರು ಒಂದು ತಿಂಗಳಿಂದ ರೆಡಿ ಆಗಿರ್ತಾರೆ, ನಾವೀಗ ಬರೀ ಹಾಫ್ ಆನ್ ಅವರ್ ಲಂಚ್ ಬೇಕು ಅಷ್ಟೇ ಟೈಮ್ ಇರೋದು, ಹಾಫ್ ಆನ್ ಅವರ್ ಟೈಮ್ ಇದೆ, ನಾವೇನು ಮಾಡೋಕ್ಕಾಗತ್ತೆ, ಇಲ್ಲ ನೀವು ನಿಮ್ಮ ಮೇಲೆ ಕಾಂಪಿಟೇಷನ್ ಕಾನ್ಫಿಡೆಂಟ್ ಇದೆ, ಅರ್ಧ ಗಂಟೆಯಲ್ಲಿ ನಿಮ್ಮ ಟ್ಯಾಲೆಂಟ್ ತೋರಿಸ್ಬೇಕು, ಅರ್ಧ ಗಂಟೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಅವ್ರ ಮೇಲೆ ಕಂಪೀಟ್ ಮಾಡಬೇಕು ಅಂತ ಹೇಳಿದ್ರು. ಫಸ್ಟ್ ನಾವಾಗಲ್ಲ ಆದ್ವಿ, ಬಟ್ ಅಲ್ಲಿ ಚೆನ್ನೈಲಿರುವಂಥ ಕ್ಯಾಮ್ರಾಮ್ಯಾನ್ ಆಗಲಿ ಅಲ್ಲಿರೋ ಡೈರೆಕ್ಟರ್ ಆಗಲಿ ನಮ್ಮಲ್ಲಿ ನಂಬಿಕೆ ಇಟ್ಟು ನೀವು ನಿಮಗೆ ಸ್ಟುಡಿಯೋ ನಾವು ಅರ್ಧ ಗಂಟೆ ಕೊಡ್ತೀವಿ ಪ್ರಾಕ್ಟೀಸ್ ಮಾಡಿ ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ರು. ಬರೀ 1.5 ಗಂಟೆಯಲ್ಲಿ ಇನ್ನೂ ಸ್ಪಾಟಲ್ಲೇ ಕಂಪೋಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಡ್ರೆಸ್ಗಳಿಲ್ಲ ನಮಗೆ, ಆಲ್ರೆಡಿ ಬೇರೆ ಬೇರೆ ಸಾಂಗಲ್ಲಿ ಯೂಸ್ ಮಾಡಿಬಿಟ್ವಿ. ಸೊ ಹುಡುಗನ ಕಲಿಸ್ತೀನಿ ನಾನು, ಎಲ್ಲ ಯಾವ ಸಾಂಗ್ ಹಾಕಿರೋ ಡ್ರೆಸ್ ಆ ಬೇರೆ ಬೇರೆ ಸಾಂಗ್ ಆ ಡ್ರೆಸ್ಗಳನ್ನು ತಗೊಂಬ, ಆ ಸಾಂಗಲ್ಲಿರೋ ಶರ್ಟ್ ತಗೋ, ಈ ಸಾಂಗಲ್ಲಿರೋ ಪ್ಯಾಂಟ್ ತಗೋ, ಈ ಕ್ಯಾಪ್ ತಗೋ, ಈ ಹಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಿಸ್ಕೊಂಡು ಮಿಸ್ ಮಾಡಿಕೊಂಡು ಆ ಲಂಚ್ ಬ್ರೇಕಲ್ಲಿ ಹಾಫ್ ಆನ್ ಅವರ್ಲ್ಲಿ 2 ಸಾಂಗ್ ನಾನು ಒಂದು ಫೋಕ್ ಸ್ಟೈಲು ಒಂದು ವೆಸ್ಟರ್ನ್ ಸ್ಟೈಲು ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಕಾಂಪಿಟೇಷನ್ ಆದಮೇಲೆ ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ಬೇಕು, ಮಾಡೋಕ್ಕಿಂತ ಮುಂಚೆ ಅಲ್ಲಿರುವಂಥ ತಂಡಗಳು ಜಡ್ಜಸ್ ಏನು ಮಾಡಿದ್ರು, ಫಸ್ಟ್ ಪ್ರೈಸ್ ಅಂತ ಹೇಳೋಕ್ಕೆ ಮೈಕ್ ಎತ್ಕೊಂಡ ತಕ್ಷಣ ತಕ್ಕಂತ ಅಲ್ಲಿ ಆಪೋಸಿಟ್ ಟೀಮ್ ನಮ್ಮ ಹೆಸರು ಹೇಳ್ಬಿಟ್ರು. ಸೊ ಅದು ಬಂದು ರಿಮಾರ್ಕಬಲ್, ನಂಬಕ್ಕೆ ಆಗಲ್ಲ, ಯಾರ ಹತ್ರ ಗೆಲ್ಲಕ್ಕಾಗಲ್ಲ, ಆ ಥರ ವಿನ್ ಮಾಡಿದ್ವಿ. ಆಪೋಸಿಟ್ ಟೀಮವರು ನಮ್ಮ ಹೆಸರು ಹೇಳತ್ರ ಗೆದ್ವಿ. ನೆಕ್ಸ್ಟು ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಹೈದರಾಬಾದ್ ಹೋದಾಗ ಅಲ್ಲೂ ಅಷ್ಟೇ, ನಾವು ಒಂದು ಸಣ್ಣ ಪುಟ್ಟ ಗಲಾಟೆ ಆಯಿತು, ಗಲಾಟೆ ಆದಾಗ ಶೂಟಿಂಗ್ ಸ್ಟಾಪ್ ಆಗೋಯ್ತು, ಕೆಲ ಯಾವ್ದು ಎಲ್ಲರೂ ಆಚೆ ಕಲಿಸ್ಬಿಟ್ರು. ಇದು ಫಿಲಮ್ದಲ್ಲ, ಅದು ಟಿ ವಿ ಚಾನಲ್ಸ್ ಸ್ಟೇಟ್ ಡಿಸ್ಟ್ರಿಕ್ಟ್ ಇದು ಸೌತ್ ಇಂಡಿಯನ್ ಲೆವೆಲ್ ಬೆಸ್ಟ್ ಆಫ್ ದ ಸೌತ್ ಅಂತ ಕಾಂಪಿಟೇಷನ್, ಅವರು ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ 4 ಸ್ಟೇಟ್ ಕಾಂಪಿಟೇಷನ್ ಇದ್ದಾಗ ಒಂದು ಗಲಾಟೆ ಆಗಿ ಶೂಟಿಂಗ್ ಸ್ಟಾಪ್ ಆಗಿ ಬರೀ 4 ಟೀಮ್ನ ಸೆಲೆಕ್ಟ್ ಮಾಡಿದ್ರು. 6 ಟೀಮ್ನ ಸೆಲೆಕ್ಟ್ ಮಾಡಿ, ಸೊ ಜಡ್ಜಸ್ ಹೋಗ್ಬಿಟ್ರು, 6 ಟೀಮ್ನ ಸೆಲೆಕ್ಟ್ ಮಾಡಿ ಕಂಪೀಟ್ ಮಾಡಿದ್ರು. ನೆಕ್ಸ್ಟ್ ಒಂದು ರೌಂಡ್ ಸೆಲೆಕ್ಟ್ ಆಯಿತು, ನೆಕ್ಸ್ಟ್ ರೌಂಡ್ಗೆ ಜಡ್ಜಸ್ ಇಲ್ಲ. ಸೊ 6 ಟೀಮ್ವರೆಗೆ ಕಂಪೀಟ್ ಮಾಡಿಸ್ ಕಾಂಪಿಟೇಷನ್ ನಡೀತು. ನಡೆದಾದ್ಮೇಲೆ ಅದನ್ನೇ ಟೆಲಿಕಾಸ್ಟ್ ಮಾಡಿಬಿಟ್ರು, ಟೆಲಿಕಾಸ್ಟ್ ಮಾಡಿಬಿಟ್ಟು ಅವರೇ ಲಾಸ್ಟಲ್ಲಿ ಹೇಳಿದ್ರು ಈ 6 ಟೀಮಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಲೆಟ್ರ್ ಬರೆದಾಕಿ ಎಲ್ಲ ಕಡೆಯಿಂದ ಆ ಲೆಟ್ರ್ ಜಾಸ್ತಿ ಲೆಟ್ರ್ ಯಾರು ಬಂದಿದೆ ಅವ್ರನ್ನ ನಾವು ವಿನ್ನರ್ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಂಧ್ರದಲ್ಲಿ ಬರೆದಾಕ್ಬಿಟ್ರು.
ಸರ್ ನಾನು ಅಷ್ಟೇ ಅಂದ್ರೆ ಆಂಧ್ರದಲ್ಲಿ ನಾವ್ಯಾರು ನೋಡೋದೇ ಇಲ್ಲ ಚಾನಲ್ ಯಾವಾಗಲ ಇಲ್ಲಿರೋರು ಜಾಸ್ತಿ ಅದು ನೋಡಲ್ಲ ಸೊ ನಮ್ಗೆ ಅಷ್ಟೇ ಹೋಯ್ತು ಅಂದ್ಬಿಟ್ಟು ನಂಗೆ ಸುಮ್ಮನೆ ಆಗ್ಬಿಟ್ಟೆ ಆದ್ರೆ ಬಂದಾದ್ಮೇಲೆ ಆಮೇಲೆ ಫೋನ್ ಬಂತು ನನಗೆ ಈ ತರ ನೀವು ಗೆದ್ದಿದ್ರು ಅಂತ ಅದಂಗೆ ನಮ್ಗೆ ಏನ್ ಮಾಡಿಲ್ಲ ನಟ್ರು ನಾವೇ ಬರ್ದಾಕಿಲ್ಲ ಆಕ್ಚುಲಿ ಆಮೇಲೆ ನೋಡ್ರಿ ಟೆಲಿಕಾಸ್ಟ್ ಮಾಡಿದ್ರು ಫೋನ್ ಬಂದಾಗ ಹೇಳಿದ್ರು ಟೆಲಿಕಾಸ್ಟ್ ಮಾಡಿದ್ರೆ ನೋಡಿದ್ರೆ 10,000 ಓಟಿಂದ ನಾವು ಗೆದ್ದಿದ್ದೀವಿ ಆಂಧ್ರದಲ್ಲಿ ಇರೋರು ನಮಗೆ ಓಟ್ ಹಾಕಿದ್ರೆ ನಟ್ರು ಬರ್ದಾಕಿ ಅವಾಗ ಇವಾಗೆಲ್ಲ ವಾಟ್ಸಪ್ ಅಲ್ಲಿ ಇದಲ್ಲ ಅವಾಗ ವಾಟ್ಸಪ್ ಇಲ್ಲ ಏನೂ ಇಲ್ಲ ಮೊಬೈಲ್ ಇಲ್ಲ ಅವಾಗ ಬೇಡ ಅಂತ ಅವ್ರಿಗೆ ನಮ್ ಡ್ಯಾನ್ಸ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಆಂಧ್ರದವರು ನಮ್ ಡ್ಯಾನ್ಸ್ ಚೆನ್ನಾಗಿದೆ ಅಂತ ಬರ್ದಾಕಿದ್ರೆ ತಮಿಳ್ನಾಡವರು ಅಷ್ಟೇ ಅವರು ನಮ್ದು ಚೆನ್ನಾಗಿದೆ ಅಂತ ಬರ್ದಾಕ್ಬಿಟ್ಟಿದ್ರೆ ಸೊ ಆ ರೀತಿ ನೋಡಿದ್ರೆ 10,000 ಓಟಲ್ಲಿ ಫಸ್ಟ್ ನಮಗೆ ಬಂತು ಸೆಕೆಂಡ್ ಪ್ಲೇಸ್ ಕರ್ನಾಟಕಕ್ಕೆ ಬಂತು ಆಮೇಲೆ ಥರ್ಡ್ ಪ್ಲೇಸ್ ಫೋರ್ತ್ ಪ್ಲೇಸ್ ಆಂಧ್ರಗೆ ಮತ್ತೆ ತಮಿಳ್ನಾಡು ಹೋಯ್ತು ಸೊ ಅದು ಬಂದು ನಂಬಿಕೆ ಆಗ್ತಲ್ಲ ಆ ತರ ಒಂದು ವಿನ್ ಮಾಡಿರೋದು ಅದೊಂದು ಒಂಥರ ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ನಾನು ಇವಾಗಲೂ ಫೀಲ್ ಮಾಡ್ತೀನಿ ನಾನು ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾಗೆ ಬಂದಾಗ ಯೂಶಲಾಗಿ ಇವಾಗ ಏನಾಗಿದೆ ಅಂದ್ರೆ ಕೊರಿಯೋಗ್ರಾಫರ್ಸ್ ಸುಮಾರು ಜನ ಟಿವಿ ಕಾಂಪಿಟೇಷನ್ ಈಗ ರಿಯಲ್ ಟಿ ಶೋ ಬರ್ತಾ ಇದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆತರ ಅದು ಬಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರೀ ಕರ್ನಾಟಕದವ್ರು ಬಂದ್ ಮಾಡ್ತಾರೆ ಅವಾಗ ಬಂದ್ ನಡೆದಿದ್ದು ಬಂದು ಸೌತ್ ಇಂಡಿಯನ್ ಲೆವೆಲ್ ತಿರಾಣ ತಿರಾಣ ಅಂದ್ಬಿಟ್ಟು ಸನ್ ಟಿವಿಲಿ ಡ್ಯಾನ್ಸ್ ಬೇಬಿ ಡ್ಯಾನ್ಸ್ ಅಂದ್ಬಿಟ್ಟು ಹೈದರಾಬಾದ್ ಅಲ್ಲಿ ನಡೆದಿದ್ದು ಬಂದು 4 ಸ್ಟೇಟ್ ಕರ್ನಾಟಕ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ 4 ಸ್ಟೇಟ್ ಅಲ್ಲಿ ಒಂದೊಂದು ಸ್ಟೇಟ್ ಇಂದ ಒಂದು 10 ಟೀಮ್ ಕರೆಸಿದ್ದಾರೆ ಯಾರು ದಿ ಬೆಸ್ಟ್ ಟೀಮ್ ಅಂತ ಸೆಲೆಕ್ಟ್ ಮಾಡಿ ಕರೆಸ್ಬಿಟ್ಟು ಅವ್ರವ್ರಿಗೆ ಕಾಂಪಿಟೇಷನ್ ಬಿಟ್ಟಿದ್ದು ಸೊ ಅದರಲ್ಲೇ ನಮಗೆ ಫಸ್ಟ್ ಬಂತು ಸಿನಿಮಾ ನೆಕ್ಸ್ಟ್ ಸಿನಿಮಾಗೆ ಬಂದಾಗ ಇವಾಗ ಏನಾದ್ರೆ ಸುಮಾರು ಜನ ಕೆಲಸ ಗೊತ್ತಿಲ್ಲದೆ ಇರೋರು ಸೊ ಯೂಟ್ಯೂಬ್ ನೋಡ್ಕೊಂಡು ಆ ಸಾಂಗ್ ಅಲ್ಲಿ ಇದು ಮಾಡ್ತಾರೆ ಏನ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಪ್ರಾಪರ್ಟೀಸ್ ಈ ಸಾಂಗ್ ಅಲ್ಲಿ ಈ ಸೆಟ್ ಚೆನ್ನಾಗಿದೆ ಆಮೇಲೆ ಆ ಕಾಸ್ಟ್ಯೂಮ್ ಚೆನ್ನಾಗಿದೆ ಆ ತರ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಎಲ್ಲ ಕ್ರಿಯೇಟ್ ಮಾಡ್ತಾರೆ ಬಟ್ ನಾವು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಆತರ ಮಾಡ್ತಾ ಇಲ್ಲ ಇವಾಗಲೂ ಅಷ್ಟೇ ಪೇಪರ್ ವರ್ಕ್ ಮಾಡ್ತಿದ್ದೆ ಪೇಪರ್ ತಗೊಂಡು ಪೇಪರ್ ಅಲ್ಲಿ ಪೆನ್ ಇಟ್ಕೊಂಡು ಗಂಟೆ ಗಂಟೆ ಕುತ್ಕೊಂಡು ಏನ್ ಹೊಸದಾಗ ಏನ್ ಮಾಡೋಣ ನಾವು ಯಾವ ರೀತಿ ಅಂತ ಡಿಸೈನ್ ಸ್ಕೆಚ್ ಮಾಡ್ತಾ ಇದ್ವಿ ಅವಾಗ ಇವಾಗಲೂ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಫಾಲೋ ಮಾಡ್ತಾ ಇದ್ದೀನಿ ಸುಮಾರು ಜನ ಮಾಡಲ್ಲ ತುಂಬಾ ರೇರ್ ಹತ್ರ ಮಾಡೋರು ಏನು ಹೊಸದಾಗ ಮಾಡೋಣ ಯಾರು ಮಾಡಿದಿರ ಹತ್ರ ಯಾವ ತರ ಮಾಡೋಣ ಅಂತ ಬ್ಯಾಕ್ ಡ್ರಾಪ್ ಆಗ್ಲಿ ಕಾಸ್ಟ್ಯೂಮ್ ಆಗ್ಲಿ ಈ ಮ್ಯೂಸಿಕ್ ಯಾವ ತರ ಸ್ಟೆಪ್ ಮಾಡೋಣ ಅಂತ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ ಸೊ ಆತರ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಹೊಸ ತರ ಬರೋ ಒಂದು ಇದು ಬರುತ್ತೆ ದಯವಿಟ್ಟು ಅದನ್ನ ಈ ಬರುವಂತ ಡ್ಯಾನ್ಸ್ ಮಾಸ್ಟರ್ ಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನೇ ಮಾಡಿದ್ರು ಕಾಪಿ ಮಾಡೋಣ ಕಮ್ಮಿ ಮಾಡಿ ಸ್ವಂತ ಕ್ರಿಯೇಟ್ ಮಾಡಿ ಮಾಡಿದ್ರೆ ಒಳ್ಳೆ ಔಟ್ಪುಟ್ ಸಿಗುತ್ತೆ ಒಳ್ಳೆ ಕೊರಿಯೋಗ್ರಫರ್ಗೆ ಒಳ್ಳೆ ಹೆಸರು ಸಿಗುತ್ತೆ ಅದು ಕೊರಿಯೋಗ್ರಫರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಡೈರೆಕ್ಟ್ ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ ಆಗಲಿ ನೀವು ಅವಕಾಶ ಕೊಡಿ ಹೋಗಿ ಮುಂಚೆ ಅವ್ರು ಚೆನ್ನಾಗಿ ಕೆಲಸ ಕಲ್ತಿದಾರ ಅಂತ ಅವ್ರು ನೋಡ್ಬಿಟ್ಟು ಕೊಡಿ ಕೊಟ್ಟರೆ ನಿಮಗೆ ಒಳ್ಳೆ ರೆಸ್ಪಾನ್ಸ್ ನಿಮಗೆ ಪಬ್ಲಿಕ್ಕಿನ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಒಳ್ಳೆ ಹೆಸರು ಸಿಗುತ್ತೆ ಅದು ಮೇಲೆ ರಿಕ್ವೆಸ್ಟ್ ಈಗ ಸಿನಿಮಾ ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ಲ ಅದ್ರಲ್ಲಿ ನಿಮ್ಮ ಒಂದು ಅನುಭವಗಳು ಯಾವ ರೀತಿ ಇದೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗೆ ಎಲ್ಲಾ ತರ ಆಗ್ಬಿಟ್ಟಿದೆ ಈಗ ನಾನು ಮಾಡಿರೋದೆಲ್ಲ ಲೋ ಬಜೆಟ್ ಸಿನಿಮಾಗಳು ನಮ್ಗೆ ಟೈಮ್ ಸಿಗಲ್ಲ ಈಗ ಒಂದು ಹೈ ಬಜೆಟ್ ಸಿನಿಮಾ ಅಂತಂದ್ರೆ ಈಗ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಖರ್ಚು ಮಾಡೋರು ರಿಹರ್ಸಲ್ ಮೂರು ದಿವಸ ರಿಹರ್ಸಲ್ ಮಾಡ್ತಾರೆ ಸಿಟ್ಟು ರಿಹರ್ಸಲ್ ಮಾಡ್ತಾರೆ ಅವ್ರಿಗೆ ಟೈಮ್ ತುಂಬಾ ಟೈಮ್ ಇರುತ್ತೆ ನಿಧಾನಕ್ಕೆ ಆರಾಮ ಮಾಡ್ಬೇಕು ಹಂಗೆ ಮಾಡಿದಾಗ ಅಂತೂ ಒಳ್ಳೆ ಕ್ವಾಲಿಟಿ ಬರುತ್ತೆ ಚೆನ್ನಾಗಿ ಮಾಡ್ಬೇಕು ಅಂದ್ಬಿಟ್ಟು ನಮ್ಗೆ ಆ ಥರ ಎಲ್ಲ ಇರಲಿಲ್ಲ ಟೈಮ್ ತುಂಬ ಕಮ್ಮಿ ಕೊಡೋರು ಈ ಟೈಮಲ್ಲಿ ಮುಗಿಸ್ಬೇಕು ಅನ್ನೋರು ನಮಗೆ ಯಾವ ಸಪೋರ್ಟ್ ಸಿಗ್ತಾಯಿರಲಿಲ್ಲ ಕೆಲವೊಂದ್ಸಲ ಆರ್ಟಿಸ್ಟ್ಗಳು ಕರೆಕ್ಟಾಗಿ ಸಿಗ್ತಾಯಿರಲಿಲ್ಲ ಆರ್ಟಿಸ್ಟ್ಗಳು ಟೈಮ್ ಶೆಡ್ಯೂಲ್ ಕಾಲ್ ಶೀಟ್ ಸಿಗ್ತಾಯಿರಲಿಲ್ಲ ಕಾಲ್ ಶೀಟ್ ಸಿಕ್ಕಿದ್ರು ಟೈಮ್ ಸಿಗ್ತಾಯಿರಲಿಲ್ಲ ನಮಗೆ ಟೈಮ್ ಕಮ್ಮಿ ಕೊಡಿರೋರು ಆಮೇಲೆ ಲೈಟಿಂಗ್ ಸಪೋರ್ಟ್ ಮಾಡ್ತಾಯಿರಲಿಲ್ಲ ನೈಟ್ ಶೂಟಲ್ಲಿ ತುಂಬ ಲೈಟಿಂಗ್ಸ್ ನಮಗೆ ಅಷ್ಟೊಂದು ಲೈಟ್ ಹಾಕೋದ್ರೆ ಬಜೆಟ್ ಕಮ್ಮಿ ಇರೋದ್ರಿಂದ ಕಮ್ಮಿ ಲೈಟ್ ಹಾಕೋರು ಕ್ಯಾಮ್ರಾ ಅಷ್ಟೇ ಅವಾಗೆಲ್ಲ ರೀಲ್ ಇತ್ತು ಸುಮ್ಮನೆ ಹ್ಯಾಂಡ್ ಮಾಡಿದ್ರೆ ಜಾಸ್ತಿ ಹೊರಬಿಡೋದು ಪ್ರೊಡ್ಯೂಸರ್ ಇಷ್ಟೇ ಕೊಡೋದು ನಾವು 2 ಬಾಕ್ಸ್ ಕೊಡ್ತೀವಿ 3 ಬಾಕ್ಸ್ ಇಷ್ಟು ಮುಗಿಸ್ತೀವಿ ಅನ್ನೋದು ಸೊ ಇವಾಗ ಅದೆಲ್ಲ ಇಲ್ಲ ಎಷ್ಟು ಬೇಕಾದ್ರೆ ಮಾಡಿ ಶೂಟ್ ಮಾಡ್ಬೋದು ಎಷ್ಟು ಬೇಕಾದ್ರೆ ಕಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಹೋಗ್ಬೋದು ಡಿಜಿಟಲ್ ಬಂದ್ಬಿಟ್ಟಿದೆ ಸೊ ಇವಾಗ ಆ ತೊಂದರೆ ಇಲ್ಲ ಬಟ್ ಆದ್ರೂ ನಮ್ಗೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಆತರ ಅವಾಗ ತುಂಬ ಕಮ್ಮಿ ಟೈಮಲ್ಲಿ ಎಲ್ಲ ನಮ್ಗೆ ಯಾವ ಕಡೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಟೈಮು ಸಿಗ್ತಾ ಇರಲಿಲ್ಲ ಬಜೆಟ್ ಸಿಗ್ತಾ ಇರಲಿಲ್ಲ ಆರ್ಟಿಸ್ಟ್ಗಳ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಕೆಲವೊಂದ್ಸಲ ಕ್ಯಾಮ್ರಾಮನ್ಗಳ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಆಮೇಲೆ ನಮ್ಗೆ ಡೈರೆಕ್ಟರ್ ಸಪೋರ್ಟ್ ಕನ್ನಡ ಸಿಗ್ತಾ ಇರಲಿಲ್ಲ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ ಅವಾಗ ಪ್ಲಸ್ ಇತ್ತು ಮೈನಸ್ ಇದೆ ಇವಾಗಲೂ ಪ್ಲಸ್ ಮೈನಸ್ ಎರಡು ಇದೆ ಇವಾಗ ಇದು ಟೈಮ್ ನಮ್ಗೆ ಡಿಜಿಟಲ್ ವೈಸ್ ಕ್ಯಾಮ್ರಾ ವೈಸ್ ಅಲ್ಲಿ ನಿಮ್ಗೆ ತುಂಬಾ ಟೈಮ್ ಸಿಗ್ತಾ ಇದೆ ಬಟ್ ಆರ್ಟಿಸ್ಟ್ಗಳು ಹೊಸಬರು ತುಂಬಾ ಜನ ಬರ್ತಾ ಇದ್ದಾರೆ ಈಗ
ಸೊ ಎಲ್ಲರೂ ಕೆಲಸ ಕಲ್ತ್ಕೊಂಡ್ಬರಲ್ಲ, ಸಂಜೆ ಮನೆಗೆ ಬಂದ್ಬಿಡಿರ್ತಾರೆ. ಸೊ ಎರಡು ಅವಾಗಲೂ ಪ್ಲಸ್ ಮೈನಸ್ ಇದೆ, ಯಾವಾಗಲೂ ಪ್ಲಸ್ ಮೈನಸ್ ಇದೆ. ಬಟ್ ಅದೇನಂದ್ರೆ ನಮಗೆ ಡಿಪೆಂಡ್ ಅಪಾನ್ ಬಜೆಟ್, ಎಲ್ಲ ಸಪೋರ್ಟ್ ಸಿಗಬೇಕು. ಒಬ್ಬರ ಮೇಲೆ ಹೇಳೋಕ್ಕಾಗಲ್ಲ, ನಾವು ಯಾರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಸಪೋರ್ಟ್ ಸಿಗಬೇಕು, ಒಬ್ಬ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ಗಳು, ಕ್ಯಾಮ್ರಾಮೇನು, ಆಮೇಲೆ ಆ ಅಟ್ಮಾಸ್ಫಿಯರು, ಅಲ್ಲಿ ವರ್ಕ್ ಮಾಡ್ತಿರೋಂಥ ಇವರು, ಎಲ್ಲ ಸಪೋರ್ಟ್ ಸಿಕ್ಕಿದ್ರೆ ಮಾತ್ರ ತುಂಬ ಚೆನ್ನಾಗಬೇಕು, ಅದು ಔಟ್ಪುಟ್ ಬರುತ್ತೆ. ಕಾಂಪಿಟೇಷನ್ ಇದ್ರೆ ಚೆನ್ನಾಗಿರುತ್ತೆ. ಕಾಂಪಿಟೇಷನ್ ಎಂತಿ ಕಾಂಪಿಟೇಷನ್ ಇರ್ಬೋದು, ಏನಾಗಿದ್ರೆ ಕಾಂಪಿಟೇಷನ್ ಇಲ್ಲ ಅಲ್ಲಿ. ಎಂತಿ ಕಾಂಪಿಟೇಷನ್ ಅಂದ್ಬಿಟ್ಟು 10 ಜನ ಓಡಿಸ್ಬೋದು, ಬಿಟ್ಬಿಟ್ಟು ಯಾರು ಚೆನ್ನಾಗಿ ಓಡ್ತೀರಾ ಅಂತ ಓಡಿದ್ರೆ ಅವಾಗ ಗೆದ್ದ ಆ ರೀತಿ ಗೆದ್ರೆ ಅದು ಒಂಥರ ಥ್ರಿಲ್ಲಿಂಗ್ ವಿನ್ ವಿನ್. ಬಟ್ ಆ ಥರ ಇಲ್ಲ ಅಲ್ಲಿ. ಏನಾದ್ರೆ ಇಬ್ಬರನ್ನ ಬಿಟ್ಬಿಟ್ಟು ಅವರಿಬ್ರು ಓಡೋದು, ಅವ್ರು ವಿನ್ ಮಾಡ್ತಾರೆ, ಆ ರೀತಿ ಆಗ್ಬಿಟ್ಟಿದೆ ಅವಕಾಶ. ಏನಾಗಿದ್ರೆ ಸಿಕ್ಕಿರೋರಿಗೆ ಸಿಗ್ತಾ ಇದೆ ಅವಕಾಶ. ಒಬ್ಬ ಸ್ವಲ್ಪ ಬಿಸಿ ಆಗ್ಬಿಟ್ಟು ಏನ್ ಮಾಡ್ತಾರೆ, ಬಿಸಿ ಮಾಸ್ಟ್ರು ಇವ್ರಿಗೆ ಅವಕಾಶ ಕೊಡ್ಬೇಕು ಅಂತ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರು ತುಂಬಾ ಬಿಸಿ ಇರ್ತಾರೆ, ಕ್ರಿಯೇಟಿವಿಟಿ ಬಗ್ಗೆ ಟೈಮ್ ಇರಲ್ಲ ಅವ್ರಿಗೆ. ಅವಕಾಶ ಕೊಟ್ಟಷ್ಟು ಅವ್ರೇನ್ ಮಾಡ್ತಾರೆ, ಯಾವಾಗ ಏನ್ ಮಾಡೋದು, ಕ್ರಿಯೇಟಿವಿಟಿ ಇರಲ್ಲ ನಮ್ಗೆ. ಅವ್ರು ಇನ್ನೊಂದ್ಸಲ ಅಲ್ಲೇ ಮಾಡ್ಬೋದು, ಇಲ್ಲೇ ಮಾಡ್ಬೇಕು, ನಾಲ್ಕು ಕಡೆ ಇರುತ್ತೆ ಮೈಂಡ್. ಏನ್ ಮಾಡ್ತಾರೆ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ, ಅಲ್ಲೇ ಹೋಗ್ತಾರೆ. ಸೊ ಅವಾಗ ಕ್ವಾಲಿಟಿ ಸಿಗಲ್ಲ. ಇದು ಬಂದು ಡೈರೆಕ್ಟರ್ಗಳಾಗ್ಲಿ ಪ್ರೊಡ್ಯೂಸರ್ಗಳಾಗ್ಲಿ ಇದನ್ನ ತಿಳ್ಕೊಬೇಕು, ಯೋಚನೆ ಮಾಡ್ಬೇಕು. ಕೆಲಸ ಇಲ್ದೇವ್ರನ್ನ ಕೊಟ್ಟರೆ ಅವ್ನು ತುಂಬಾ ಹಸುವಿಂದ ಕಾಯ್ಕೊಂಡಿರ್ತಾನೆ, ಅವನು ಅವ್ನು ಕೊಟ್ಟರೆ ಅವ್ನು ಖಂಡಿತ ತುಂಬಾ ಚೆನ್ನಾಗಿ ಮಾಡ್ತಾನೆ. ಈ ಇವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ನೋಡಲ್ಲ, ಅವ್ನು ಬಿಸಿ ಮಾಸ್ಟರ್, ಅವ್ನು ಕೊಟ್ಟರೆ ಅವನು ಚೆನ್ನಾಗಿ ಮಾಡ್ತಾನೆ, ಆ ರೀತಿ ಹೋಗ್ಬಿಡ್ತಾರೆ. ಆಮೇಲೆ ಕೆಲವೊಂದು ಸ್ವಲ್ಪ ಜನ ಏನ್ ಮಾಡಿದ್ರೆ ಜಾತಕ ಎಲ್ಲ ನೋಡ್ತಾರೆ, ಇವ್ನು ಲಕ್ಕಿ, ಇವನು ಇವ್ನು ಕೊಟ್ಬಿಟ್ರೆ ಲಾಸ್ಟ್ ಫಿಲ್ಮ್ ಸಕ್ಸಸ್ ಆಗಿದೆ, ಅವ್ನು ಕೊಟ್ಟರೆ ಇದ್ರ ಸಕ್ಸಸ್ ಆಗತ್ತೆ. ಖಂಡಿತ ಅದಿಲ್ಲ ಬಟ್ ತಿಳ್ಕೊಂಡಿದ್ದಾರೆ, ಸುಮಾರು ಜನ ತಿಳ್ಕೊಂಡಿದ್ದಾರೆ. ಒಂದ್ ಸಿನಿಮಾ ಕೊಟ್ಬಿಟ್ಟು ಎಲ್ಲ ಅವ್ರು ಕೊಟ್ಟರೆ ಅವರು ಮಾಡ್ತಾರೆ ಅಂತ. ಯಾಕೆಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾರೊಬ್ಬ ಡೈರೆಕ್ಟರ್ ಹೆಸರು ಹೇಳ ನಾನು ಅರ್ಧವಾಗಿ ಮಾಡ್ತಾ ಹೊಸ್ದಾಗ ಚೆನ್ನಾಗಿ ಮಾಡ್ತಿಲ್ಲ ಅಂತ ನಮ್ಗೆ ಹೇಳಿದ್ರು. ಬಟ್ ಅವಕಾಶ ಕೊಡಿ ಸರ್ ಅಂದ್ರೆ ನಾನೇನು ಕೊಡಕ್ ರೆಡಿ, ಬಟ್ ನಮ್ಮ ಇವರು ಒಪ್ಪಲ್ಲ, ಪ್ರೊಡ್ಯೂಸರ್ ಒಪ್ಪಲ್ಲ. ಯಾಕಂದ್ರೆ ಲಾಸ್ಟ್ ಒಂದ್ ಸಿನಿಮಾ ಇಟ್ಕೊಂಡಿದ್ದೀನಿ ನಾನು, ಅವ್ರನ್ನ ಅದೇ ಅವ್ರಿಗೆ ಅದೇ ರೆಫರ್ ಕೊಡ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಇದೆ, ನಾವೇನ್ ಮಾಡೋಕ್ಕಲ್ಲ. ಓಡೋ ಕುದುರೆ ಮೇಲೆ ಈಗ ಎಲ್ಲರೂ ಇದು ಕಟ್ಟೋದು, ಆ ರೀತಿ ಇದು ಇದನ್ನು ಇದೆ ಬಿಡಿದೆ. ಸೊ ಓಡೋ ಕುದುರೆ ಬೇರೆ, ಅದು ಬೇರೆ, ಇದು ಬೇರೆ. ಅದನ್ನ ನೀವು ಈ ಜಾತಕ ಅದನ್ನೆಲ್ಲ ಬಿಟ್ಟು ರಿಯಲ್ ಟ್ಯಾಲೆಂಟ್ಗೆ ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ನಂಬಿಕೆ ಇದು. ಇದನ್ನ ನೀವು ಯೋಚನೆ ಮಾಡ್ಬೇಕು, ಯಾರು ಅವಕಾಶ ಕೊಡ್ತಾರೋ ಅವ್ರು ಯೋಚನೆ ಮಾಡಿ ಡಿಸೈಡ್ ಮಾಡ್ಬೇಕು. ನಾನು ದೊಡ್ಡ ಸಿನಿಮಾ ಅಂತ ಯಾರು ಹೇಳಕ್ಕಂತ ಅಲ್ಲ, ಯಾಕಂದ್ರೆ ಸಣ್ಣ ಸಿನಿಮಾಗಳು ಜಾಸ್ತಿ ಮಾಡಿರೋದು, ಯಾಕಂದ್ರೆ ನಾನು ಹೇಳಕ್ಕಾಗಲ್ಲ. ಆಮೇಲೆ ಅವ್ರೆ ಬೇರೆಯವ್ರು ಏನ್ ಮಾಡ್ಕೋತಾರೆ, ನಮ್ಮನ್ನ ನೋಡಿ ಚಿಕ್ಕ ಸಿನಿಮಾ ಅಂತ ಹೇಳ್ಬಿಟ್ರೆ ಇದು ಮಾಡ್ಕೋತಾರೆ. ಆ ರೀತಿ ಯಾವ್ದು ಹೇಳ್ಕೊಳಕಾಗಲ್ಲ. ಈಗ 7 ಲಕ್ಷ 28 ಸಿನಿಮಾಗಳು ಮಾಡಿದಿರಲ್ಲ, ಅದರಲ್ಲಿ ಅದೊಂದು ಸಿನಿಮಾಯಿಂದ ಒಳ್ಳೆ ನೇಮ್ ಬಂತು, ಚೆನ್ನಾಗಿ ಗುರುತಿಸರು, ಕೊರಿಯೋಗ್ರಫಿ ಚೆನ್ನಾಗಿದೆ, ನಿಮ್ಮ ವರ್ಕ್ ಚೆನ್ನಾಗಿದೆ ಅಂತ ಒಂದು ಶಬಾಷ್ ಕಿರಿ ಕೊಟ್ಟಿದ್ದ ಸಿನಿಮಾ. ಪರ್ಟಿಕ್ಯುಲರ್ ಆಗಿ ಯಾವ್ದು ಹತ್ರ ಹೇಳಕ್ಕಾಗ್ತಲ್ಲ, ಯಾಕಂದ್ರೆ ಹೇಳಿದ್ರೆ ಬೇರೆಯವ್ರು ಇದು ಮಾಡ್ಕೋತಾರೆ, ಆಮೇಲೆ ಅಷ್ಟೊಂದು ಇಟ್ಟು ಯಾವ್ದು ಇದು ಮಾಡೋಕ್ಕಾಗಿಲ್ಲ. ಬಟ್ ನಾನು ಡ್ಯಾನ್ಸರ್ ಆಗಿ ಮಾಡಿದಾಗ ರಕ್ಷಕಂದ್ರೆ ಸಿನಿಮಾ ಮಾಡಿದೆ, ಅವಾಗ ಅದು ಬೆಸ್ಟ್ ಇಯರ್ ಅವಾರ್ಡ್ ಎಲ್ಲ ಬಂದಿತ್ತು. ರಕ್ಷಕ ಹಿಂದಿ ಫಿಲ್ಮ್ ಅದು, ಡ್ಯಾನ್ಸರ್ ಆಗಿ ಮಾಡಿದ್ದು. ಅಮಾಸ ಸಿನಿಮಾ ಮಾಡಿದೆ ಅವಾಗ. ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಅವಾರ್ಡ್ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದು ಎಲ್ಲದಕ್ಕೂ ಇದೆ, ಒಬ್ಬ ಸಿಂಗರ್ಗಿದೆ, ಮ್ಯೂಸಿಕ್ ಇದೆ, ಡೈರೆಕ್ಟರ್ಗಿದೆ, ಆರ್ಟಿಸ್ಟ್ಗಳಿದೆ, ಕೊರಿಯೋಗ್ರಫರ್ ಇದೆ. ಇಲ್ಲೇ ಇಲ್ಲ, ದಯವಿಟ್ಟು ಅವರು ಕೊರಿಯೋಗ್ರಫರ್ ಕಷ್ಟ. ಇನ್ನೊಂದು ಡೈರೆಕ್ಟರ್ ಕೊರಿಯೋಗ್ರಫರ್ ಒಂದು ಸಾಂಗ್ ನಿಜವಾದ ಡೈರೆಕ್ಟರ್ ಅಂದ್ರೆ ಕೊರಿಯೋಗ್ರಫರ್. ಅದಕ್ಕೆ ಅವತ್ತು ಅವಾರ್ಡ್ ಇವತ್ತರೆಗೂ ಕೊಟ್ಟಿಲ್ಲ, ಅದು ಇಲ್ಲೂ ಇಲ್ಲ, ಅದು ಕ್ಯಾಟಗರಿ ಅವಾರ್ಡ್ ಇಲ್ಲ, ಅದು ಬೇರೆ. ಫಿಲ್ಮ್ ಫೇರ್ ಅವಾರ್ಡ್ ಅದೆಲ್ಲ ಇದೆ, ಬಟ್ ಕರ್ನಾಟಕ ಸ್ಟೇಟ್ ಅವಾರ್ಡ್ ಇಲ್ಲ, ಕೊರಿಯೋಗ್ರಫರ್ ಇಲ್ಲ. ಅದು ಅವರು ಮೇನ್ ಸರ್ಕಾರದವರು ಇದು ಮಾಡಿರೋದು ಅವರಿಲ್ಲ, ಅದಿಲ್ಲ. ಅದೊಂದು ಅಮಾಸದ ಒಂದು ಸಿನಿಮಾ ಬಂತು, ಆ ಸಿನಿಮಾದಲ್ಲಿ ಒಂದು ಸ್ಟೋರಿ ಇದೆ, ಆ ಇಡೀ ಸ್ಟೋರಿ ಏನಿದೆ ಅದೊಂದು ಸಾಂಗ್ ತೋರಿಸ್ಬೇಕು ಅಂತ ಹೇಳಿದ್ರು. ಅಧ್ಯಕ್ಷರು ಈಗ ಜಗ್ಗೀಶ್ ಜಗದೀಶ್ ಅಂದ್ಬಿಟ್ಟು, ಬಟ್ ಅವ್ರು ಏನ್ ಮಾಡೋಕ್ಕಾಗ್ತಲ್ಲ, ಯಾಕಂದ್ರೆ ಇದು ಸರ್ಕಾರದಿಂದ ಇರೋದು. ಸರ್ಕಾರಕ್ಕೆ ಮಾಡೋಲ್ಲ, ನಾವು ಕಮಿಟಿ ಏನಂದ್ರೆ ನಾವು ಒಕ್ಕೂಟದಲ್ಲಿದ್ದೀವಿ, ಚಲನಚಿತ್ರ ವಾಣಿಜ್ಯ ಮಂಡಳಿ ಒಕ್ಕೂಟದಲ್ಲಿದ್ದೀವಿ. ನಾವು ಒಕ್ಕೂಟಕ್ಕೆ ಇದು ಮಾಡಿ ಅಲ್ಲಿಂದ ಚೇಂಬರ್ಗೆ ಹೋಗಿ, ಚೇಂಬರ್ ಇಂದ ದೊಡ್ಡ ದೊಡ್ಡ ಪ್ರೊಸೆಸ್ ಅದು, ಅದು ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ. ಅದೇನಂದ್ರೆ ಯೂನಿಟಿ ಇಲ್ಲ, ನಿಮ್ಮಲ್ಲಿ ಯೂನಿಟಿ ಇಲ್ಲ, ಯೂನಿಟಿ ಇಲ್ಲ. ಯಾರಾದ್ರೂ ಅವಾರ್ಡ್ ತಗೋತಾರೆ ಫೀಲ್ ಆಗಲ್ಲ ನಿಮ್ಗೂ? ನಾವು ಇಷ್ಟೆಲ್ಲ ಕೊರಿಯೋಗ್ರಫಿ ಮಾಡ್ತೀವಿ, ನಮಗೂ ಈ ತರ ಒಂದು ಅವಾರ್ಡ್ ಇಲ್ಲ, ಒಂದು ಕ್ಯಾಟಗರಿ ಇಲ್ಲ. ಅದೊಂದೇ ಅಲ್ಲ, ಈಗ ಎಲ್ಲರೂ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಕಲೆಗಂತ ಇಷ್ಟು ದುಡ್ಡು ಇದೆ. ಹೌದೌದು,
ಎಲ್ಲದಕ್ಕೂ ಇದೆ ಇದು ಮಾಡ್ತಾರೆ, ಬಟ್ ಅದು ಜನಗಳು ತಲುಪ್ತಾ ಇಲ್ಲ. ಸೆಂಟ್ರಲ್ ಯಾರಾದ್ರೂ ರೂಮ್ ಹೋಗ್ಬಿಡುತ್ತೆ, ಅದ್ರ ಬಗ್ಗೆ ಮಾತ್ರ ರಾಜಕೀಯ ಆಗಿಬಿಡುತ್ತೆ, ಅದು ಹೇಳೋಕ್ಕಾಗಲ್ಲ ಅದು. ಸೊ ಅದು ನಿಜವಾದ ಇದು ಫಂಡ್ ಇದ್ರೂ ಯಾರ ಕೈಗೂ ಬಂದು ಸೇರಲ್ಲ. ಅದೇ ರೀತಿ ಏನಂದ್ರೆ ಪ್ರತಿಯೊಂದಕ್ಕೂ ನಿಜವಾದ ಕಲೆಗೆ ಬೆಲೆ ಸಿಗ್ತಾ ಇಲ್ಲ, ಇವತ್ತವರೆಗೂ ಸಿಗ್ತಾ ಇಲ್ಲ. ಅವಾರ್ಡ್ ಇವತ್ತೂ ಇಲ್ಲ. ಆ ಸಿನಿಮಾದಲ್ಲಿ ಇಡೀ ಸಿನಿಮಾ ಏನು ಸ್ಟೋರಿ ಇದೆ, ಒಂದು ಸಾಂಗ್ ಅಲ್ಲಿ ತೋರಿಸ್ಬೇಕು, ಒಂದೇ ಸಾಂಗ್ ಸಿನಿಮಾದಲ್ಲಿ. ಆ ಒಂದು ಸಾಂಗ್ ನಾನೇ ಕನ್ವಿನ್ಸ್ ಮಾಡಿದ್ದು, ಆ ಇಡೀ ಸಿನಿಮಾ ಒಂದು ಸಾಂಗ್ ಅಲ್ಲಿ ತೋರಿಸಿದ್ವಿ. ಒಂದೇ ದಿವಸ ಶೂಟ್ ಮಾಡಿದ್ದು, ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ರಾಮನಗರ ಬೆಟ್ಟದಲ್ಲಿ ಶೂಟ್ ಮಾಡಿದ್ವಿ, ಮಾಡಿದ್ಬಿಟ್ಟು. ಬಟ್ ಅದಕ್ಕೆ ಅದು ಸ್ಟೇಟ್ ಅವಾರ್ಡ್ ಬಂತು, ಕೊರಿಯೋಗ್ರಾಫರ್ ಬಂದಿಲ್ಲ. ಆ ಸಾಂಗಿಗೆ ಬಂತು, ಸಾಂಗಿಗೆ ಬಂತು, ಹಾಡು ಹಾಡು ಹೇಳಿದ್ರು ಹಾಡು ಬರೆದವ್ರಿಗೂ ಎಲ್ಲ ಹೋಯ್ತು ಅವಾರ್ಡ್ ಪರವಾಗಿಲ್ಲ. ಬಂತು ಒಂದು ಒಂದು ಇದೆ ಅದು ನಿಜವಾಗಿ ನೋಡ್ಬೇಕಾದ್ರೆ ಕೊರಿಯೋಗ್ರಫಿ ಮಾಡಿದ್ದ ಅವರು ಅಷ್ಟೇ ಅವಾರ್ಡ್ ಇಲ್ಲ ಅಂದ್ಬಿಟ್ಟು ಅದು ಹಂಗೆ ಹೋಯ್ತು. ತುಂಬಾ ಜನ ಹೇಳ್ತಾರೆ ಸರ್ ಪೇಮೆಂಟ್ ಕೊಡಲ್ಲ ಹೆಂಗೆ ಏನು. ಖಂಡಿತ ಪೇಮೆಂಟ್ ವಿಷಯ ಇವಾಗಲೂ ಇದೆ. ಎಷ್ಟೋ ಸಿನಿಮಾ ಸೂಪರ್ ಹಿಟ್ 250 ದಿವಸ ಓಡಿರೋ ಸಿನಿಮಾ ಎಲ್ಲ ಇದೆ, ಅದಕ್ಕೆ ಇವತ್ತವರೆಗೂ ಪೇಮೆಂಟ್ ಸಿಕ್ಕಿಲ್ಲ. ಸೂಪರ್ ಹಿಟ್ ಸಿನಿಮಾಗಳಿಗೆ ಪೇಮೆಂಟ್ ಸಿಕ್ಕಿಲ್ಲ. ನಾವೇನು ಮಾಡಿ ಆಗ್ತಲ್ಲ, ಯಾಕಂದ್ರೆ ನಾವು ಯುನೈಟ್ ಮಾಡಿಕೊಂಡು ಎಷ್ಟೊಂದೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟರು ನಾವು ಬರ್ತಾ ಇಲ್ಲ. ತುಂಬಾ ಇದೆ, ತುಂಬಾ ಇದೆ ಅದ್ರ ಬಗ್ಗೆ ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ನಾವು ಹೇಳಕ್ಕಾಗಲ್ಲ. ಅದರ ಪರಿಸ್ಥಿತಿ ಏನು ಅಂತ ಸಿನಿಮಾ ಏನಾಗಿದೆ ಈಗ ಏನಕ್ಕೆಂದ್ರೆ ಈಗ ನಾನೀಗ ನಾನು ಒಬ್ಬ ಕೊರಿಯೋಗ್ರಫರ್ ಕೊರಿಯೋಗ್ರಫರ್ ಅನ್ನು ಇಷ್ಟು ಅಮೌಂಟ್ ಅಂತ ಹೇಳ್ತೀನಿ. ನಾನು ಇನ್ನೊಬ್ಬ ಏನು ಮಾಡ್ತಾರೆ, ಸ್ವಲ್ಪ ಕೆಲಸ ಕಲ್ತು ಕಮ್ಮಿ ಕಲ್ತಿರೋನು ಅವ್ರು ಅಷ್ಟು ಕೊಡ್ತಾರೆ, ನಾನು ಅರ್ಧ ಅವ್ರು ಕೊಡೋದ್ರೆ ಅರ್ಧ ಕೊಡಿ ನಮಗೆ ಅಂತ ಹೇಳ್ತಾರೆ. ಇನ್ನೊಬ್ಬರು ಬರ್ತಾರೆ, ಹೇ ಅವ್ರಿಗೆ ಅರ್ಧ ಕೆಲ ಮುಂದೆ ಅವ್ರು ಬರ ಅವ್ರು ಕೊಡೋಣ ಅಂತ ಅಲ್ಲೇ ಹೋಗ್ತಾರೆ. ಇನ್ನೊಬ್ಬ ಏನು ಮಾಡ್ತಾನೆ, ನಮ್ಗೆ ಅಮೌಂಟೇ ಕೊಡ್ಬೇಡಿ, ನಮ್ಗೆ ಅವಕಾಶ ಕೊಡಿ ಸಾಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅಮೌಂಟ್ ಏನು ಕೊಡೋಣ ಅಂತ ಏನು ಮಾಡ್ತಾರೆ, ಅವ್ರು ಕೊಟ್ಬಿಡ್ತಾರೆ ಅವಕಾಶ. ಇನ್ನೊಬ್ಬ ಏನು ಮಾಡ್ತಾರೆ, ನಾನೇ ಅಮೌಂಟ್ ಕೊಡ್ತೀನಿ, ನನಗೆ ಅವಕಾಶ ಕೊಡಿ. ಅವರು ಆ ಥರ ಎಲ್ಲ ಬಂದಿದ್ದಾರೆ ಇದೆ, ಆದ್ರೆ ಇವಾಗಲ್ಲ ಅವಾಗಿಂದಾನೆ ಇದೆ. ಇದು ಇದನ್ನ 15-20 ವರ್ಷ ಹಿಂದೆನೂ ಆಗಿದೆ, ನನಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಥರ ಎಲ್ಲ ಬಂದು ಸ್ವಲ್ಪ ಸಕ್ಸಸ್ ಆಗ್ಬಿಟ್ಟಿದ್ದಾರೆ. ಯಾರೋ ಒಬ್ಬ ಕಲಾವಿದಲ್ಲಿ ನಾನು ಡ್ಯಾನ್ಸ್ ಬಗ್ಗೆ ಸಕ್ಸಸ್ ಆಗಿದ್ದಾರೆ. ಸೊ ನಾವು ಯಾರೋ ಆಗಲಿ, ಸ್ಪೋರ್ಟ್ಸ್ ಅಲ್ಲಿ ಆಗ್ಲಿ, ಡ್ಯಾನ್ಸ್ ಅಲ್ಲಿ ಆಗ್ಲಿ, ಯಾವ್ದ್ರಲ್ಲಿ ಆಗ್ಲಿ, ಒಬ್ಬ ಏನು ಗೊತ್ತಿಲ್ಲದ ಅವ್ನಿಗೆ ಅವ್ನು ಅವಕಾಶ ಕೊಡ್ತಾ ಇದ್ರೆ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ಬಿಡ್ತಾನೆ. ಯಾರೇ ಆಗಲಿ ಅವನು ಅವಕಾಶ ಕೊಡ್ತಾ ಅವ್ನು ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ ದೊಡ್ಡ ಲೆವೆಲ್ಗೆ ಬೆಳೆದ್ಬಿಡ್ತಾನೆ. ಅದೇ ರೀತಿ ಒಬ್ಬ ಒಳ್ಳೆ ಕೊಡೆಯ ಸರ್ ಅವ್ನು ಅವಕಾಶ ಕೊಡದೆ ಅವ್ನಿಗೆ ತುಳಿತಾ ಇದ್ರೆ ಅವ್ನು ಎಷ್ಟೇ ಕಲ್ತಿದ್ರು ಅವ್ನು ಇದ್ ಮಾಡಕ್ಕಾಗಲ್ಲ, ಹೆಸರು ಮೇಲೆ ಬರಕ್ಕಾಗಲ್ಲ. ದುಡ್ಡು ಕೊಟ್ಟು ಅವಕಾಶ ಕೊಡುದು ಬರೀ ಆಕ್ಟಿಂಗ್ ಅಲ್ಲಿ ಬರೀ ದುಡ್ಡು ಇಸ್ಕೊತಾರೆ ಚಾನ್ಸ್ ಕೊಡ್ತಾರೆ ಅನ್ನೋದು ಮಾತ್ರ ಇತ್ತು, ಕೊರಿಯೋಗ್ರಫಿ ಅಲ್ಲಿ ಕೂಡ ಇತ್ತು. ಎಲ್ಲಾ ಫೀಲ್ಡ್ ಅಲ್ಲಿ ಇದೆ, ನಾನು ಕೊರಿಯೋಗ್ರಫಿ ಫೀಲ್ಡ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಇದೆ. ಅವ್ರಿಗೆ ಕಾಸು ಕೊಟ್ಟು ಸ್ವತಃ ಕಾಸು ಕೊಟ್ಟು ಬಂದು ಕೆಲಸ ಮಾಡಿ ತಗೊಳ್ಳೋದು ಮಾಡಿ ಅದು ಅಕಸ್ಮಾತ್ ಬೇರೆ ಯಾವುದೋ ಒಂದು ರೀಸನ್ ಇಂದ ಆ ಸಿನಿಮಾ ಹೋಗ್ಬಿಡ್ತು. ಆ ಫಿಲಮ್ ಚೆನ್ನಾಗೇ ಮಾಡಿ ಅಂತ ಇಟ್ಕೊಳ್ಳಿ ಸಾಂಗ್, ಇಡೀ ಸಿನಿಮಾ ಚೆನ್ನಾಗಿತ್ತು. ಆ ಸಿನಿಮಾ ಕ್ಲಿಕ್ ಆಗ್ಬಿಟ್ರೆ ಕೊರಿಯೋಗ್ರಫರ್ ಒಳ್ಳೆ ಹೆಸರು, ಕ್ಲಿಕ್ ಆಗಿರೋ ಸಿನಿಮಾ ಕೊರಿಯೋಗ್ರಫ್ ಮಾಡ್ದ ಇಲ್ಲ ಗೊತ್ತಿಲ್ಲ, ಜನಗಳು ಗೊತ್ತಾಗಲ್ಲ, ಜನಗಳು ಫೈನಲಿ ಸಿನಿಮಾ ನೋಡ್ತಾರೆ ನೋಡ್ತಾರೆ ಕ್ಲಿಕ್ ಆಯ್ತು. ಆ ಸಿನಿಮಾ ಕ್ಲಿಕ್ ಆಗಿದ್ರಿಂದ ಆ ಕೊರಿಯೋಗ್ರಫರ್ ಒಳ್ಳೆ ಹೆಸರು ಬಂದ್ಬಿಡುತ್ತೆ, ಇಟ್ ಸಿನಿಮಾ ಕೆಲಸ ಮಾಡಿದಾನೆ ಅವ್ನಿಗೆ ಅವಕಾಶಗಳು ಬರ್ತಾ ಇರುತ್ತೆ. ಸೊ ಈ ರೀತಿ ಸುಮಾರಾಗಿ ಬಂದು ಮತ್ತೆ ರಿಕವರಿ ಮಾಡ್ಕೊಂಡಂಗೆ ಅವೇನೋ ಒಂದು ಸಾಂಗ್ ಕಮ್ಮಿ ಕಮ್ಮಿ ಬಜೆಟ್ ಮಾಡಿರ್ತಾನೆ, ಅದನ್ನ ಅವನು 100-100 ವರ್ಷ ತಿಳ್ಕೊಂಡಿರ್ತಾರೆ. ಆ ರೀತಿ ನಡೆದಿದೆ ಈಗಲೂ ನಡೀತಾ ಇದೆ, ಈಗಲೂ ನಡೀತಾ ಜಾಸ್ತಿ ನಡೀತಾ ಕಲಾವಿದರಲ್ಲಿ ಅಂತ ಕೇಳ್ಪಟ್ಟಿದ್ದೀವಿ. ಎಲ್ಲ ಎಲ್ಲ ಫೀಲ್ಡ್ ಅಲ್ಲಿ ಇದೆ, ಕಲಾವಿದರಲ್ಲಿ ಮಾತ್ರ ಅಲ್ಲ, ಫೈಟ್ ಅಲ್ಲೂ ಇದೆ, ಡ್ಯಾನ್ಸ್ ಅಲ್ಲೂ ಇದೆ, ಅದ್ ಬಿಟ್ಟು ಸ್ಪೋರ್ಟ್ಸ್ ಅಲ್ಲೂ ಇದೆ, ಎಲ್ಲಾ ಎಲ್ಲ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಇದೆ. ಸೊ ಅದು ಏನು ನಾನು ರಿಕ್ವೆಸ್ಟ್ ಮಾಡ್ಕೊಳೋದು, ನಿಜವಾದ ಕಲೆಗೆ ಬೆಲೆ ಕೊಡಿ ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಎಲ್ಲ ಹತ್ರಗಳು ಜನಗಳು ಅಷ್ಟೇ ನಿಜವಾದ ಕಲೆಗಳನ್ನ ಬೆಳೆಸಿ ಪ್ರೋತ್ಸಾಹ ಮಾಡಿ. ಸೊ ನಮಗೆ ಒಳ್ಳೆ ಕಲಾವಿದರು ಸಿಗ್ತಾರೆ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಸಿಗ್ತಾರೆ. ಇದು ನಾನು ಮಾತಾಡಿರೋಂಥ ವಿಷಯಗಳು ಇಷ್ಟೋ ವಿಷಯಗಳು ಮಾತಾಡಿದೆ, ಅದರಲ್ಲಿ ತಪ್ಪು ಇರ್ಬೋದು ಸರಿ ಇರ್ಬೋದು, ನಾನು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ, ಸರಿ ಇದ್ರೆ ತಗೊಳ್ಳಿ. ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಎಲ್ಲರೂ ನಿಜವಾದ ಕಲೆಗೆ ಬೆಲೆ ಕೊಡಿ. ಆಮೇಲೆ ಇಲ್ಲಿ ಈಗ ನಮ್ಮಂಥ ಕಲಾವಿದರನ್ನ ಆನ್ಲೈನ್ ಮೀಡಿಯಾದವರು ನಮ್ಮನ್ನ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಮುಂದೆ ಇದು ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನನ್ನ ತುಂಬಿದ ಧನ್ಯವಾದಗಳು. ಸೊ ನೀವು ಅಷ್ಟೇ ಜನಗಳು ಎಲ್ಲರೂ ಆನ್ಲೈನ್ ಮೀಡಿಯಾ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಅದೇ ರೀತಿ ನಿಜವಾದ ಕಲೆಗೆ ನಾನು ಬಿಗಿನಿಂದ ಲಾಸ್ಟಲ್ಲಿ ಅದನ್ನ ಹೇಳ್ತಾ ಇರೋದು, ನಿಜವಾದ ಕಲೆಗೆ ಬೆಲೆ ಕೊಡಿ, ಎಲ್ಲರನ್ನೂ ಸಪೋರ್ಟ್ ಮಾಡಿ, ಕಲಾವಿದರಿಗೆ ಸಪೋರ್ಟ್ ಮಾಡಿ, ಬೆಳೆಸಿ ಎಲ್ಲರನ್ನು. ಧನ್ಯವಾದಗಳು.